ದೈಜುವರ್ಲ್ಡ್ ಉಡುಪಿ ಕಿಶೋ ಎಂಟರ್ಪ್ರೈಸಸ್ ಆಶ್ರಯದಲ್ಲಿ ಆಯೋಜಿಸಿದ್ದ ದೈಜುವರ್ಲ್ಡ್ ಸ್ವರಸಾಗರ ಗಾಯನ ರಿಯಾಲಿಟಿ ಶೋದ ಆಡಿಷನ್ಗಳು ಉಡುಪಿ ಕನ್ನರ್ಪಾಡಿಯ ಸೇಂಟ್ ಮೇರಿಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಡೆಯಿತು. ಗೌರವಾನ್ವಿತ ಅತಿಥಿಗಳ ಉಪಸ್ಥಿತಿಯಿಂದ ಭವ್ಯವಾದ ಉದ್ಘಾಟನಾ ಸಮಾರಂಭದೊಂದಿಗೆ ಆಡಿಷನ್ಗಳು ಪ್ರಾರಂಭವಾದವು. ಉಡುಪಿ ನಗರಸಭೆಯ ಪೌರಾಯುಕ್ತ ರಾಯಪ್ಪ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮುಂಬರುವ ಸುತ್ತುಗಳಿಗೆ ಆಯ್ಕೆಯಾದ ಸ್ಪರ್ಧಿಗಳಿಗೆ ನೀಡಲಾಗುವ ಚಿನ್ನದ ಪದಕವನ್ನು ಸೇಂಟ್ ಮೇರಿಸ್ ಆಂಗ್ಲ ಮಾಧ್ಯಮ ಶಾಲೆಯ ಪ್ರಾಂಶುಪಾಲರಾದ ಫಾದರ್ ವಿಜಯ್ ಡಿಸೋಜಾ ಅನಾವರಣಗೊಳಿಸಿದರು. ದೈಜುವರ್ಲ್ಡ್ ಮಾಧ್ಯಮದ ಸಂಸ್ಥಾಪಕರಾದ ವಾಲ್ಟರ್ ನಂದಳಿಕೆ ಅವರು ದೈಜುವರ್ಲ್ಡ್ ಸ್ವರಸಾಗರ ಶೀರ್ಷಿಕೆ ಗೀತೆಯನ್ನು ಬಿಡುಗಡೆ ಮಾಡಿದರು. ಕಾರ್ಯಕ್ರಮದಲ್ಲಿ ಕಿಶೋ ಎಂಟರ್ಪ್ರೈಸಸ್ನ ಆಡಳಿತ ನಿರ್ದೇಶಕರಾದ ಕಿಶೋರ್ ಗೊನ್ಸಾಲ್ವಿಸ್ ಸರ್ವರನ್ನು ಪುಷ್ಪಮುಖೇನ ಸ್ವಾಗತಿಸಿ ದೈಜುವರ್ಲ್ಡ್ ಉಡುಪಿಯ ಮ್ಯಾನೇಜರ್ ಕೆವಿನ್ ರಾಡ್ರಿಗಸ್ ಅವರು ಧನ್ಯವಾದ ಸಮರ್ಪಿಸಿದರು. ಉದ್ಘಾಟನಾ ಕಾರ್ಯಕ್ರಮವನ್ನು ಪ್ರಖ್ಯಾತ ಕಾರ್ಯಕ್ರಮ ನಿರೂಪಕ ಆಲ್ವಿನ್ ದಾಂತಿ ಅವರು ನಿರ್ವಹಿಸಿದರು. ಗಾಯಕರಾದ ಯಶವಂತ್ ಪಲ್ಲವಿ ಪ್ರಭು ಮತ್ತು ಡಾಲ್ಫಿ ಮಸ್ಕರೇನ ಸ್ಪರ್ಧೆಯ ತೀರ್ಪುಗಾರರಾಗಿದ್ದರು. ಅರುಣ್ ಹಾವಂಜೆ, ವೀಕ್ಷಿತ್ ಕೊಡಂಚ, ವಾಮನ್ ಕುಮಾರ್ ಸಂಗೀತಹಳ್ಳಿ ಸಹಕರಿಸಿದರು. ದೈಜುವರ್ಲ್ಡ್ನ ಸ್ವರಸಾಗರ ಸಂಚಿಕೆಗಳು ಜುಲೈ ಮೊದಲ ವಾರದಿಂದ ದೈಜುವರ್ಲ್ಡ್ 24x7 ವಾಹಿನಿಯಲ್ಲಿ ಪ್ರಸಾರವಾಗಲಿದೆ. ಎಲ್ಲ ಪ್ರಮುಖ ಕೇಬಲ್ ಟಿವಿ ಸೇವೆಗಳು ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಚಾನೆಲ್ ಲಭ್ಯವಿದೆ. ಗಮನಕ್ಕೆ ನೀವು ದೈಜುವರ್ಲ್ಡ್ನ ಸಂಗೀತ ತಾರೆ ಎಂಬ ರಿಯಾಲಿಟಿ ಶೋವನ್ನು ಬಹುಶಃ ಎರಡು ಸೀಸನ್ಗಳಲ್ಲಿ ನೋಡಿದ್ದೀರಿ. ಫಸ್ಟ್ ಸೀಸನ್ ಕೊರೋನಾದ ಸಮಯದಲ್ಲಿ ಎಲ್ಲರೂ ಮನೆಯಲ್ಲಿದ್ದಾಗ ಫೋನಿನ ಮುಖಾಂತರ ಸ್ಟಾರ್ಟ್ ಆದದ್ದು, ಸ್ಟುಡಿಯೋದಿಂದ ಎಂಡ್ ಆದಿತ್ತು. ಅದರ ಜನಪ್ರಿಯತೆ ಇಡೀ ರಾಜ್ಯಕ್ಕೆ ಹಮ್ಮಿ ಎರಡನೇ ಸೀಸನ್ಗೆ ಡಿಮ್ಯಾಂಡ್ ಬಂದಾಗ ಅಲ್ಲಿ ಕೂಡ ಯಶಸ್ವಿಯಾಗಿತ್ತು. ಆದರೆ ತುಂಬ ಜನರ ಒಂದು ಪ್ರಶ್ನೆ ಇತ್ತು, ನೀವು ಯಾವಾಗಲೂ ಮಂಗಳೂರಲ್ಲಿಯೇ ಮಾಡ್ತೀರಾ, ನಮಗೆ ಬರಲಿಕ್ಕೆ ಕಷ್ಟ ಆಗ್ತದೆ, ವಿಶೇಷವಾಗಿ ಈ ಉಡುಪಿ ಜಿಲ್ಲೆಯಿಂದ, ಕುಂದಾಪುರ ಮತ್ತು ಉತ್ತರ ಕನ್ನಡದಿಂದ ಹಲವಾರು ಎನ್ಕ್ವೈರೀಸ್ ಇದ್ದವು. ಸೊ ಅದಕ್ಕೆ ಬಹುಶಃ ಈ ಸ್ವರಸಂಗಮ, ಸ್ವರಸಾಗರ ಈ ಒಂದು ರಿಯಾಲಿಟಿ ಶೋ ಈ ಉಡುಪಿ ಜಿಲ್ಲೆಯ ಎಲ್ಲ ಏನು ಟ್ಯಾಲೆಂಟ್ಸ್ ಇವೆ ಅವರಿಗೆ ಈ ರಿಯಾಲಿಟಿ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕಿದೆ ಅವರಿಗೆ ಸುಲಭ ಮಾಡುವುದಕ್ಕೋಸ್ಕರ ಬಹುಶಃ ಕಿಶೋರ್ ಮತ್ತು ಕೆವಿನ್ ಇವರ ನೇತೃತ್ವದಲ್ಲಿ ಅವರದೇ ಐಡಿಯಾ, ಅವರದೇ ಲಾಜಿಸ್ಟಿಕ್ಸ್, ಅವರದೇ ಎಲ್ಲ ಏನು ಶ್ರಮ. ಅದರಿಂದ ಫಸ್ಟ್ ಟೈಮ್ ಉಡುಪಿಯ ಸ್ಟುಡಿಯೋದಿಂದ ಒಂದು ಕನ್ನಡ ಹಿಂದಿ ರಿಯಾಲಿಟಿ ಶೋ ಬರ್ತಾ ಇದೆ. ಅದು ಯಾವುದೇ ಕಾರ್ಯಕ್ರಮ ಮಾಡಬೇಕಾದರೂ ಅದರ ಬೆನ್ನೆಲುಬಾಗಿ ನಿಂತ ಡೈರೆಕ್ಟರ್ಗಳು, ಕಾರ್ಯನಿರ್ವಹಿಸುವಂಥ ಎಲ್ಲ ಸಿಬ್ಬಂದಿ ವರ್ಗದವರ ಶ್ರಮ ಅತ್ಯವಶ್ಯಕ. ಅದೇ ರೀತಿಯಾಗಿ ಇಲ್ಲಿ ಭಾಗವಹಿಸುವಂಥ ಎಲ್ಲ ಏನು ಸ್ವರಸಾಗರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಎಲ್ಲ ಆಡಿಯನ್ಸ್ಗಳಿಗೆ ಭಾಗವಹಿಸೋದು ಮುಖ್ಯವಾಗಿರುತ್ತದೆ. ಸಂಗೀತವೆಂದರೆ ಒಂದು ಶಕ್ತಿ, ಏಳು ಸ್ವರಗಳ ಸಂಗಮ ಅಂತ ನಾವು ಹೇಳ್ಬೋದು. ಎಲ್ಲಿ ಸಂಗೀತ ಉಂಟು ಅಲ್ಲಿ ನಮ್ಮ ಮನಸ್ಸಲ್ಲಿ ಏನು ಟೆನ್ಷನ್ ಇದ್ದರೂ ಕೂಡ ಅದು ಆ ಸಂಗೀತದ ಮುಖಾಂತರ ಆ ಟೆನ್ಷನ್ ದೂರ ಹೋಗ್ತದೆ. ಸಂಗೀತವು ನಮ್ಮ ಮನಸ್ಸಿನ ಭಾವನೆಗಳ ಜೊತೆ ಆಟವಾಡ್ತದೆ. ಸಂಗೀತಕ್ಕೆ ಜಾತಿ ಅಂತ ಇಲ್ಲ, ಸಂಗೀತಕ್ಕೆ ಅದರದ್ದೇ ಆದ ಒಂದು ಭಾಷೆ ಅಂತ ಇಲ್ಲ. ಸಂಗೀತದ ಭಾಷೆ
ಪ್ರೀತಿಯ ಭಾಷೆ ಅಂತ ನಾನು ಹೇಳ್ಬೋದು. ಯಾಕೆಂತ ಹೇಳಿದರೆ ಸಂಗೀತವು ನಮ್ಮೆಲ್ಲರನ್ನು ಒಗ್ಗೂಡಿಸುವ ಒಂದು ಶಕ್ತಿ ಆ ಸಂಗೀತಕ್ಕೆ ಇದೆ. ಆದ್ದರಿಂದ